ಹೈ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾನ್ಯ ನ್ಯಾಯಾಲಯ ಬಂದ್ಬಿಟ್ಟು ಇವತ್ತು ಸಿಇಟಿ ರಿಪೀಟರ್ಸ್ ಪಿಟಿಷನ್ ಕುರಿತು ಒಂದು ಮಹತ್ವದ ಮಾಹಿತಿಯನ್ನು ಕೊಟ್ಟಿರುತ್ತಾರೆ. ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ ಮಾಡಿ. ಇಂದು ಬಂದ್ಬಿಟ್ಟು ಸರ್ಕಾರದವರು ಅಂದ್ರೆ ಮಾನ್ಯ ಸರ್ಕಾರದವರು, ರಾಜ್ಯ ಸರ್ಕಾರದವರು ಒಂದು ತಮ್ಮ ಅಬ್ಜೆಕ್ಷನ್ ಅನ್ನು ಅಥವಾ ತಮ್ಮ ಸ್ಟೇಟ್ಮೆಂಟ್ ಅನ್ನು ಹೇಳ್ತಾರೆ. ಅದನ್ನ ಕೋರ್ಟ್ ಅವರು, ಕೋರ್ಟ್ ಅಂದ್ರೆ ಮಾನ್ಯ ನ್ಯಾಯಾಲಯ ಅವರು ನ್ಯಾಯಾಲಯವು ಸರ್ಕಾರದ ಸ್ಟೇಟ್ಮೆಂಟ್ ಅನ್ನು ಕೇಳಿಸ್ಕೊಂಡು ಮತ್ತೆ ಮುಂದೂಡಿಕೆ ಅಂದ್ರೆ ನಿಮ್ಮ ನೆಕ್ಸ್ಟ್ ಇಯರಿಂಗ್ ಬಂದ್ಬಿಟ್ಟು ನೆಕ್ಸ್ಟ್ ಆದೇಶ ಬಂದ್ಬಿಟ್ಟು ಮಂಡಿಗೆ ಮುಂದೂಡಿಕೆ ಮಾಡಿದ್ದಾರೆ. ಇದು ಒಂದು ಮ್ಯಾಟರ್ ಆಗುತ್ತೆ. ಆದ್ರೆ ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ಮಾನ್ಯ ನ್ಯಾಯಾಲಯ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತದೆ. ಏನಂದ್ರೆ 75% ಆಫ್ ಸಿಟಿ ಮಾರ್ಕ್ಸ್ ಅಂಡ್ 25% ಆಫ್ ಯುಸಿ ಮಾರ್ಕ್ಸ್ ಫಾರ್ ದ ರಿಪೀಟರ್ಸ್. ಏನ್ ಮಾಡಿ ಅಂದ್ರೆ 75% ಬಂದ್ಬಿಟ್ಟು 75% ಬಂದ್ಬಿಟ್ಟು ಸಿಇಟಿ ಮಾರ್ಕ್ಸ್, 25% ಬಂದ್ಬಿಟ್ಟು ಪಿ ಯು ಮಾರ್ಕ್ಸ್ನ ಕನ್ಸಿಡರ್ ಮಾಡಿ ರಿಪೀಟರ್ಸ್ಗೆ. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಲೆನ್ಸ್ ಆಗುತ್ತೆ, ರಿಪೀಟರ್ಸ್ ಮತ್ತು ರೆಗ್ಯುಲರ್ಸ್ ಜೊತೆಗೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ಮಾನ್ಯ ನ್ಯಾಯಾಲಯವು ಈ ಸಜೆಷನನ್ನು ಮಾನ್ಯ ಸರ್ಕಾರಕ್ಕೆ ಅಥವಾ ಕೆಇ ಅವರಿಗೆ ಸಲ್ಲಿಸ್ತಾ ಇದೆ. ಇದು ಫೈನಲ್ ಆರ್ಡರ್ ಆಗಿರುವುದಿಲ್ಲ, ಇದು ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಆಬ್ಜೆಕ್ಟ್ ಮಾಡ್ಬೋದು. ಒಟ್ಟಾರೆ ಡಿಸಿಷನ್ ಬಂದ್ಬಿಟ್ಟು ಮಂಡೇ 2:30ಕ್ಕೆ, ಮಂಡೇ ಅಂದರೆ ಸೋಮವಾರ 2:30ಕ್ಕೆ ಮುಂದೂಡಲಾಗ್ತಾ ಇದೆ. ಸೋಮವಾರ 2:30ಕ್ಕೆ ಅಧಿಕೃತ ಆದೇಶವನ್ನು ಬರ್ತದೆ. ಸದ್ಯಕ್ಕೆ ಸಿಂಪಲ್ ಮಾನ್ಯ ಸರ್ಕಾರದವರು ತಮ್ಮ ಅಬ್ಜೆಕ್ಷನ್ ಅನ್ನು ತಿಳಿಸ್ತಾರೆ. ಕೋರ್ಟ್ ಮಾನ್ಯ ನ್ಯಾಯಾಲಯವು ಹಿಯರಿಂಗ್ ಮಾಡುತ್ತೆ. ನಂತರ ಆದೇಶವನ್ನು ಹಿಯರಿಂಗ್ ಮಾಡೋದನ್ನು ಮಂಡೇ 2:30ಕ್ಕೆ ಮುಂದೂಡಲಾಗಿದೆ. ನಂತರ ಮಾನ್ಯ ನ್ಯಾಯಾಲಯವು ಏನು ಹೇಳುತ್ತದೆ ಅಂದ್ರೆ, 75% ಬಂದ್ಬಿಟ್ಟು ಸಿಇಟಿ ಅಂಕಗಳನ್ನು ಕನ್ಸಿಡರ್ ಮಾಡಿ, 25% ಬಂದ್ಬಿಟ್ಟು ಪಿ ಯು ಅಂಕಗಳನ್ನು ಕನ್ಸಿಡರ್ ಮಾಡಿ ರಿಪೀಟರ್ಸ್ಗೆ ಕೊಡಿ. ಇದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಬ್ಯಾಲೆನ್ಸ್ ಆಗುತ್ತೆ ಅಂತೇಳಿ ತನ್ನ ಮಾಹಿತಿಯನ್ನು, ತನ್ನ ಸ್ಟೇಟ್ಮೆಂಟನ್ನು ಮಾನ್ಯ ನ್ಯಾಯಾಲಯವು ತಿಳಿಸ್ತದೆ. ನಂತರ ಇದನ್ನ ಇನ್ನೂ ಕೂಡ ಇದು ಫೈನಲ್ ಡಿಸಿಷನ್ ಆಗಿರೋದಿಲ್ಲ, ಇದನ್ನ ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಸರ್ಕಾರದವರು ಅಥವಾ ಸರ್ಕಾರದವರು ಅದನ್ನ ಆಬ್ಜೆಕ್ಟ್ ಮಾಡ್ಬೋದು. ಅದೇ ರೀತಿ ರಿಪೀಟರ್ಸ್ ಪರ ಇರೋ ವಕೀಲರು ಕೂಡ ಅಕ್ಸೆಪ್ಟ್ ಮಾಡ್ಬೋದು ಅಥವಾ ಅದನ್ನ ಆಬ್ಜೆಕ್ಟ್ ಮಾಡ್ಬೋದು. ಒಟ್ಟಾರೆ ಡಿಸಿಷನ್ ಬಂದ್ಬಿಟ್ಟು ಸೋಮವಾರ 2:30ಗೆ ಬರ್ತದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿವನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.